ಸರಿ, ಯಾಕಂದ್ರೆ ಬ್ರಾಹ್ಮಣ ಭೋಜನ ಪ್ರಿಯ ಅನ್ನುವಂತ ಒಂದು ವಾಕ್ಯ ಹುಟ್ಟಿಕೊಂಡಿದೆ. ಅಂದ್ರೆ ನಾಲ್ಕು ವಿಭಾಗ ಉಂಟು: ಬ್ರಾಹ್ಮಣರು ಮುಂಜಿಸುವುದು, ಕ್ಷತ್ರಿಯರು ಉಣ್ಣುವುದು, ವೈಶ್ಯರು ತಿನ್ನುವುದು, ಶೂದ್ರ ಮಕ್ಕಳು ಮುಕ್ಕುವುದು ಅಂತ ಹೇಳಿ. ನೀವು ಹೌದು, ಯಾಕಂದ್ರೆ ಬ್ರಾಹ್ಮಣರಿಗೆ ಯಾವುದರಲ್ಲಿ ಕಲಸಿ ಊಟ ಮಾಡಲಿ, ನಾಲಿಗೆಗೆ ಹೇಗೆ ರುಚಿ ಕೊಡ್ತಾನದು ಬ್ರಾಹ್ಮಣರಿಗೆ ಬಿಟ್ಟರೆ ಬೇರೆ ಯಾವ ಜಾತಿ? ಚಟ್ನಿಯಲ್ಲಿ ಒಂದಿಷ್ಟ ಅನ್ನ, ಆಮೇಲೆ ಪಲ್ಯದ ಚಟ್ನಿಯಲ್ಲಿ ಒಂದಿಷ್ಟ ಅನ್ನ, ಆಮೇಲೆ ಪಲ್ಯದಲ್ಲಿ ಒಂದಿಷ್ಟ ಅನ್ನ, ಆಮೇಲೆ ಸಾಂಬಾರಲ್ಲಿ ಒಂದಿಷ್ಟ ಅನ್ನ, ಮೇಲರಲ್ಲಿ ಸ್ವಲ್ಪ ಇಷ್ಟ ಅನ್ನ, ತಂಬುಳಿಯಲ್ಲಿ ಒಂದಿಷ್ಟ ಅನ್ನ, ಆಮೇಲೆ ಸಾಂಬಾರಲ್ಲಿ ಒಂದಿಷ್ಟ ಅನ್ನ, ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಂತೇಳಿ ಸಾಧಾರಣ ಇಷ್ಟ ಆಗ್ತದೆ. ಅಂದ್ರೆ ಅದನ್ನು ಯಾವುದನ್ನು ಕಲಸಿ ನಾಲಿಗೆ ರುಚಿ ಕೊಡ್ತಾ ಬ್ರಾಹ್ಮಣರಿಗೆ ಬಿಟ್ಟರೆ ಬೇರೆ ಯಾರು? ಆಮೇಲೆ ಕ್ಷತ್ರಿಯರು ಉಣ್ಣುವುದು, ಕ್ಷತ್ರಿಯರಂದ್ರೆ ರಾಜಕೀಯ ವಿಷಯವಾಗಿ ಮಾತಾಡ್ತಾ ಹೆಂಡತಿ ಮಕ್ಕಳನ್ನು ಕುರಿಸಿ ಹಾಗೆ ಮಾತಾಡ್ತಾ ಚೂರ್ಚೂರೆ ತಗೊಳ್ಳೋದಕ್ಕೆ ಉಣ್ಣುವುದು ಅಂತ ಹೇಳುದು. ವೈಶ್ಯರು ತಿನ್ನುವುದು, ವ್ಯಾಪಾರ ಮಾಡುವವರಿಗೆ ಕೂತ್ಕೊಂಡು ಊಟ ಮಾಡುವ ಯೋಗವೇ ಇಲ್ಲ. ಹೀಗೆ ತಟ್ಟಿ ಇಟ್ಕೊಂಡು ಅವರಿಗೆ ಸಕ್ಕರೆ ಕಟ್ಟಿ ಕೊಡಿ, ಇವನಿಗೆ ಉಪ್ಪು ಕಟ್ಟಿ ಕೊಡು, ಇವನಿಗೆ ಮನಸ್ಸು ಕಟ್ಕೊಂಡು ಅಂತ ಹೇಳಿ ಇಟ್ಕೊಂಡೇ ಊಟ ಮಾಡು. ಇನ್ನು ಶೂದ್ರ ಮಕ್ಕಳಿಗೆ ಊಟ ಮಾಡುವ ಕ್ರಮವೇ ಗೊತ್ತಿಲ್ಲ. ಒಂದು ಬಟ್ಟಲಲ್ಲಿ ಒಂದಿಷ್ಟು ಅನ್ನ ಹಾಕೊಂಡ್ರು, ಅದ್ರ ಮೇಲೆ ಒಂದಿಷ್ಟು ಸಾಂಬಾರ್ ಹಾಕೊಂಡ್ರು, ಆ ಹಳೆಯ ಅಂಗಳಿಗೆ ಸಗಣಿ ಕಲಸಿಗಾಗಿ ಒಟ್ಟು ಮಿಶ್ರಣ ಮಾಡಿ ಒಂದು ಕತೆ. ಬ್ರಾಹ್ಮಣರು ಭೋಜನ ಪ್ರಿಯ, ಬ್ರಾಹ್ಮಣರು ಬಹುಜನ ಪ್ರಿಯ ಅಂತ ಆಗ್ಲಿ. ಮತ್ತೆ ಸರಿಯೇ ಬೇಕ, ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರು ಮತ್ತೊಂದು ಹರಿದಾಡುವ ಸರ್ಪ, ನಡೆದಾಡುವ ಬ್ರಾಹ್ಮಣ, ಹರಿದಾಡುವ ಸರ್ಪ. ಸರ್ಪ ಕಚ್ಚಿದ್ರೆ ಒಬ್ಬ ಹೋದ, ಒಬ್ಬ ಒಳ್ಳೆ ಕರ್ಮಠ ಬ್ರಾಹ್ಮಣನ ಶಾಪ ಕೊಟ್ಟರೆ ಅವನ ಇಡೀ ಕುಟುಂಬವೇ ಮಂಡಕ್ಕೆ ಅಷ್ಟು ಅಷ್ಟು. ಆದ್ರಿಂದ ಬ್ರಾಹ್ಮಣ ಹತ್ರ ಮಾತಾಡುವಾಗ ಭಟ್ಟ ಹತ್ರ ಮಾತಾಡುವಾಗ ಶಕ್ರೆ ಸ್ವಲ್ಪ ಜಾಗ್ರತೆ ಮಾಡ್ತೀವಿ. ಈ ವರ್ಷ ಇಷ್ಟು ವರ್ಷ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿದಿದ್ದೀವಿ. ಯಾರು ಹೇಗೆ ಮಾತಾಡಬೇಕು, ಯಾರಿಗೆ ಯಾವ ಪದ ಕೊಡಬೇಕಂತ ನಿಮ್ಗೆ ಬಿಟ್ಟು ಬೇರೆ ಯಾರು ಗೊತ್ತು. ಆ ಮಟ್ಟಿಗೆ ನಿಮ್ಮ ಕುಟುಂಬದವರ ಮರ್ಯಾದೆ ನಿಷ್ಠದಲ್ಲಿ ಉಳಿಸಿಕೊಂಡು ಬಂದವರೇ ನೀವು ಪ್ರಥಮ. ನಿಮ್ಮ ಆಶೀರ್ವಾದ ಕೊನೆ ತನಕ ಉಂಟು, ನನ್ನ ಆಶೀರ್ವಾದ ನಿಮಗೂ ಉಂಟು, ಇವರ ಆಶೀರ್ವಾದ ನಿಮ್ಮ ಬದುಕಿನ ಕೊನೆ ಬರೆದು ಉಂಟು. ಅನ್ನದಾತರು ಅವರು, ನಾವು ಇಲ್ಲಿ ಅನ್ನ ಕೊಡುವ ದಾರಿ ಅಂತ ಹೇಳ್ಬೋದು. ಅದೇ ಅನ್ನ ಕೊಡ್ಲಿಕ್ಕೆ ಅವರೇ ಸವತ್ತು. ಏನ್ ಬಿಡ್ರಿ, ಬಿಸಿಲಿದ್ದು ಬಿಸಿ ಅಂತೇಳಿ ನಿಮ್ಮ ಸ್ವಾಮಿ ನಮ್ಗೀಗ ಒಂದ ಬೇಗ ಕಾರ್ಯಕ್ರಮ ಮುಗಿಬೇಕೆಂಬ ಕಾರ್ಯ ಬಿಸಿ ಮುಟ್ಟುವಲ್ಲಿಗೆ ನಾವು ಮುಟ್ಟಬೇಕು, ಕಪ್ಪ ಸಮಯ ಐತೆ. ಹಾಗಾಗಿ ಗಡಿಬಿಡಿ ಎಲ್ಲಿ ನೋಡಿದ್ರೆ ಈಗ ಬೊಜ್ಜ ಅಂತಂದ್ರೆ ಬೊಜ್ಜು ಬೊಜ್ಜು ಊಟವೇ ಸ್ವಾಮಿ ಜೋರ. ಹೌದು, ಜೋರ ಅಂತಂದ್ರೆ ಬಿಡಿಸುತ್ತಿಲ್ಲ ನಮ್ಗೆ ಬೊಜ್ಜೆ ಮಾಡುದು. ಕೆಲವರು ನಮ್ಮ ಮನೆಗೆ ಇಷ್ಟು ಜಾತಕ ಇಟ್ಕೊಂಡು ಬರುದು, ಬಟ್ಟೆ ನಮ್ಮ ಜಾತಕ ನೋಡಿ ನಮ್ಮ ಸಮಸ್ಯೆ ಇಟ್ಟುಕೊಂಡು ಯಾವ್ದು ಉಪದ್ರ ಆಗ್ಬೋದು ಹೀಗೆ ಬರುತ್ತೇವೆ. ಜಾತಕ ನಾವು ನೋಡ್ತೇವೆ ಸ್ವಾಮಿ, ಒಟ್ಟಾರೆ ನಾವು ಜಾತಕ ನೋಡುವವರಲ್ಲ. ಈ ಜಾತಕ ಅಂದ್ರೆ ನನಗೆ ಜ್ಯೋತಿಷ್ಯ ಅಂದ್ರೆ ರಕ್ತಗತವಾಗಿಯೇ ಮಾಡುತ್ತೇವೆ. ಎದುರಾಗಿ ಜ್ಯೋತಿಷ್ಯ ಹೇಳುವವರು ನಾನಲ್ಲ, ಕೆಲವರಲ್ಲಿದ್ದಾರೆ ಕಲ್ತು ಹೇಳುವವರು, ನಾನು ಕಲಿಯಲೇ ಹೇಳುವ ಕಲಿತು ಹೇಳುವವರು ತುಂಬಾ ಮಂದಿದ್ದಾರೆ. ವಿದ್ಯೆ, ಉದ್ಯೋಗ, ಸ್ತ್ರೀ ಪುರುಷ ವಶೀಕರಣ, ಮಾನಸಿಕ ಚಿಂತೆ, ಸಾಲಬಾಧೆ, ಸತಿಪತಿಯರ ಕಲಹ, ಸಂತಾನ ದೋಷ, ನಿಶಕ್ತಿ, ನರದೌರ್ಬಲ್ಯ, ಮಾಟ, ಮಂತ್ರ, ಮಾರಣ, ಕೃತ್ರಿಮ, ಭಯ, ಅಂತರ್ವಿಜಾತಿ, ಹೆಸರುವಿಜಾತಿ, ಆಕರ್ಷಣ, ವಶೀಕರಣ, ವಿದೇಶ ಪ್ರಯಾಣ, ಗ್ರಾಮರ ಸಂಮೋಹಿನಿ, ದುಷ್ಟಶಕ್ತಿ, ಸರ್ವದೇವ ಸಂಗಮ, ಆದಿಶಕ್ತಿ, ಪರಾಶಕ್ತಿ, ಅತಿಗೌರ ನಿಗಡ, ದೇವಸ್ತುತಿ, ದೈವಸ್ತುತಿ, ವಾಸ್ತು ದೋಷ ಅಂತ ಹೇಳುವವರು ಅವರಿಗೆ ಕುತ್ಕೊಳ್ಳಿದ್ದ ವಾಸ್ತು ಇಲ್ಲದೆ ಯಾವ ಮಾಡಿದ ಮನೆಯ ಭೇಟಿ ಆಯ್ತು. ಒಬ್ಬ ವ್ಯಕ್ತಿ ಬಂದ ಗಳಿಗೆಯನ್ನು ನೋಡಿ ಹೇಳ್ತೇವೆ, ಅವರು ನಮ್ಮ ಮನೆಗೆ ಬಂದಾಗ ಪಾದರಕ್ಷೆ ಇಟ್ಟದ ನೋಡಿ ನಾವು ಅವನ ಭವಿಷ್ಯ ಹೇಳ್ತೇವೆ, ಅವರ ಮುಂದಿನ ಚರ್ಯನ್ನು ನೋಡಿ ನಾವು ಭವಿಷ್ಯ ಹೇಳ್ತೇವೆ, ಕ್ಷಣ ಮಾತ್ರದಲ್ಲಿ ಹೇಳ್ತೇವೆ ಸ್ವಾಮಿ. ಹಾಗೆ ಕೃಷ್ಣ ನಮಗೆ ದೋಸೆ ಕೇಳಿದ್ರೆ ಇನ್ನು ಕೂಡ ಎಂದು ಕೊಟ್ಟಿದ ಊಟ ಹುಟ್ಟಿಕೊಂಡಿದ್ದಾನಂತೆ. ಅವನ ದೃಷ್ಟಿಯಿಂದ ಇದ್ದವರೆಲ್ಲ ಸಾಯ್ತಾ ಇದ್ದಾರೆ, ನಮ್ಗೆ ಪುರುಷಂತಿಲ್ಲ. ಅವಾಗ ಸಿಗ್ಬೇಕು ನಮ್ಗೆ ಇಷ್ಟು ಕಾರ್ಯಕ್ರಮ ಕೊಟ್ಟಂತ ಅವಳಿಗೆ ಒಂದು ಸನ್ಮಾನ ಮಾಡ್ಬೇಕು. ಒಬ್ಬರೇ ಮಾಡಿದ್ರು ಸ್ವಾಮಿ, ಅದ್ರ ಹೆಂಡತಿಯನ್ನು ಕರ್ಕೊಂಡು ಬರುವ ಸ್ಥಿತಿ ಇಲ್ಲ. ಅವ್ರಿಗೊಂದು ಹುಷಾರಿಲ್ಲದೆ ಏನೋ ಒತ್ತಾಯದಲ್ಲಿ ಇವತ್ತು ಕರ್ಕೊಂಡು ಬರ್ಬೇಕು. ಇವತ್ತು ಬಂದ ನಮ್ಮ ಪುಣ್ಯ ಹಂತದಲ್ಲಿ ನಿಲ್ಲಿಸಿ ಬಂದಿದ್ದೆ, ಇಲ್ಲದ್ರೆ ಮನೆ ಬಿಟ್ಟು ಹೋಗುವುದಿಲ್ಲ. ನಮ್ಮ ಮನೆಯಲ್ಲಿ ಹೇಳ್ಬೇಕು ನಿಮ್ಗೆ, ನಮ್ಮ ಮನೆಯಲ್ಲಿ ಹೇಳ್ಬೇಕ 25-30 ದೀಪ, ಅದಕ್ಕೊಂದು ಎಣ್ಣೆ ತಂದು ಕೊಟ್ಟು ಕೊಟ್ಟು ಸಾಕಾಗಿ ಯಾವಾಗ ನೋಡಿ ದೇವರು ಕೋಣೆ ಒಳ್ಳೇದು ಅದ್ರಿಂದ ಬದುಕಿದ್ದ ಯಾವುದು ನೋಡ.